ದೇಖೋ ದೇಖೋ ಏ ಸುಲ್ತಾನ್ ಅಂತ ಸಾಂಗ್ ಹಾಕಿದ್ದೇನು ಆ ವಿಮಾನ ತೋರಿಸಿದ್ದೇನು ಅದೆಂಥ ವಿವಾದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಅನುದಾನವನ್ನ ಕೇಳೋದಕ್ಕೆ ಹೋದವರಿಗೆ ಶೋಕಿ ಬೇಕಿತ್ತ ಅಂತಕ್ಕಂಥ ಪ್ರಶ್ನೆಯನ್ನು ಅದೀಗ ಮೂಡಿಸ್ತಾ ಇದೆ ಹೈಟೆಕ್ ವಿಮಾನದಲ್ಲೇ ಸಿಎಂ ಹಾಗೂ ಸಚಿವರು ಪೋಸ್ ಅನ್ನ ಕೊಟ್ರ ಬಿಜೆಪಿ ನಾಯಕರಿಂದ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಾಗ್ತಾ ಇದೆ ಶೋಕಿಗಿಲ್ಲ ಬರ ಖಾಸಗಿ ವಿಮಾನದಲ್ಲಿ ಸಿಎಂ ಹಾಗೂ ಜಮೀರ್ ಪ್ರಯಾಣವನ್ನ ಬೆಳೆಸಿದ್ದು ಮಾತ್ರ ಅಲ್ಲ ಒಂದು ವಿಡಿಯೋವನ್ನ ಕೂಡ ಜಮೀರ್ ಅಕೌಂಟ್ ನಿಂದ ಪೋಸ್ಟ್ ಮಾಡಲಾಗಿದೆ ಅಂತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿವಾದ ಆ ನಿಟ್ಟಿನಲ್ಲಿ ಆರ್ ಅಶೋಕ್ ಸದ್ಯ ಮಾತನಾಡ್ತಾ ಇದ್ದಾರೆ ಏನ್ ಮಾತನಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ ಬಿ ಆರ್ ಪಾಟೀಲ್ ಅನ್ನೋ ಒಬ್ಬ ನಮ್ಮ ಅಭಿವೃದ್ಧಿಯ ಕಾಳಜಿ ಇರುವ ಒಬ್ಬ ಶಾಸಕ ಕಾಂಗ್ರೆಸ್ಸಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುವಂಥ ಶಾಸಕ ಬಿ ಆರ್ ಪಾಟೀಲ್ರವರು ಅವರು ಕೆ ಡಿ ಪಿ ಮೀಟಿಂಗಲ್ಲಿ ಅವರು ಭಾಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಆಳುವ ಪಕ್ಷದ ಶಾಸಕರವರು ಅಭಿವೃದ್ಧಿ ಕುಂಠಿತ ಆಗಿದೆ ಮಂತ್ರಿಗಳ ಮುಂದೆ ಅಭಿವೃದ್ಧಿ ಕುಂಠಿತ ಆಗಿದೆ ಒಂದೇ ಒಂದು ಕಲ್ಲುನು ಕೂಡ ಕಳೆದ ಏಳು ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿಯ ಕಲ್ಲು ಕೂಡ ನನ್ನ ಕ್ಷೇತ್ರದಲ್ಲೇ ಹಾಕಿಲ್ಲ ಜನ ನಮ್ಮನ್ನು ಛೀಮಾರಿ ಆಗ್ತಾ ಇದ್ದಾರೆ ಅಂತೇಳಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವ ಬಿ ಆರ್ ಪಾಟೀಲ್ರವರು ಹೇಳಿದ್ದಾರೆ ಈಗಾಗಲೇ ಅವರು ಮುಖ್ಯಮಂತ್ರಿಗೆ ಹಲವಾರು ಪತ್ರ ಬರೆದಿದ್ದಾರೆ ಸುಮಾರು ಇಪ್ಪತ್ತು ಜನರ ಸಹಿ ಇರುವಂಥ ಪತ್ರವನ್ನು ಕೂಡ ಬರೆದಿರೋದು ಹಳೆ ಮಾತು ಈಗ ಹೊಸದಾಗಿ ಅವರು ಹೇಳಿರುವಂಥದ್ದು ನಾನು ಕಾಂಗ್ರೆಸ್ ಅವರು ಕಲ್ಲು ಹಾಕಿದ್ದಾರೆ ಬಿ ಆರ್ ಪಾಟೀಲ್ ಅವರಿಗೆ ಗೊತ್ತಿಲ್ಲ ಬಿ ಆರ್ ಪಾಟೀಲ್ ಅವ್ರಿಗೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವರು ಕಲ್ಲು ಹಾಕಿದ್ದಾರೆ ಯಾರ ಮೇಲೆ ಅಂದರೆ ಜನಗಳ ಜನ ಏಳು ಕೋಟಿ ಜನಗಳ ಮೇಲೆ ತಲೆ ಮೇಲೆ ಕಲ್ಲನ್ನು ಹಾಕಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ನೀರಿನ ತೆರಿಗೆ ಆಗ್ತಾ ಇದ್ದಾರೆ ಈಗ ಇನ್ನು ಮುಂದೆ ನೀವು ಕಾಲುವೆ ನೀರು ತಗೊಂಡ್ರೂ ಕೂಡ ಕಾಲುವೆ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು ಕೆರೆ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು ನದಿ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು ಡ್ಯಾಮ್ ನೀರು ತಗೊಂಡ್ರೆ ತೆರಿಗೆ ನೀರು ಕಟ್ಟಬೇಕು ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದರೆ ಸಮುದ್ರ ಒಂದು ಬಿಟ್ಬಿಟ್ಟಿದ್ದಾರೆ ಯಾಕೆ ಬಿಟ್ಟರು ಅಂತ ಗೊತ್ತಿಲ್ಲ ಅದಕ್ಕೂ ಹಾಕ್ಬಿಟ್ಟಿದ್ರೆ ಸರ್ವ ಎಲ್ಲ ಆಗೋಡೋದು ಎಲ್ಲ ನೀರಿಗೂ ಆಗೋಡೋದು ಅಂದರೆ ಇವತ್ತು ಸರ್ಕಾರ ಬಿ ಆರ್ ಪಾಟೀಲ್ ಅವರು ಹೇಳಿದ ರೀತಿ ಅದು ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರ ಕ್ಷೇತ್ರದಲ್ಲಿ ಇದೇ ಘಟನೆ ನಡೀತಾ ಇರೋದು ಎಲ್ಲೂ ಕೂಡ ಒಂದು ಕಾಮಗಾರಿ ಪ್ರಾರಂಭ ಆಗಿಲ್ಲ ಎಲ್ಲ ಸ್ಟೇಟ್ ಇರ್ಬೋದು ಜಿಲ್ಲಾ ಪಂಚಾಯಿತಿ ರಸ್ತೆಗಳಿರ್ಬೋದು ಬೆಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇರೋ ರಸ್ತೆಗಳಿರ್ಬೋದು ಎಲ್ಲ ಕಡೆ ಹಳ್ಳ ಗುಂಡಿಗಳು ಬಿದ್ದು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಇವರು ಮಾತ್ರ ಆರಾಮ್ಸೆ ಹಳ್ಳ ಗುಂಡಿ ಏನು ಬೇಡ ಅಂತ ಜೆಟ್ಟಲ್ಲಿ ಆರಾಮ್ಸೆ ಓಡಾಡ್ಕಂಡು ಇದ್ದಾರೆ ಇವರು ಇದು ಈ ಸರ್ಕಾರದ ಸ್ಟೈಲ್ ಆಫ್ ವರ್ಕಿಂಗ್ ಈಗ ನಾವು ನೋಡ್ತಾ ಇದ್ವಿ ಇಲ್ಲಿ ಬರ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾವುದೇ ಗುಂಡಿಯನ್ನು ಮುಚ್ಚಿಲ್ಲ ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಐಷಾರಾಮಿ ಮಾಡ್ತಿರೋದ್ರ ಬಗ್ಗೆ ಆರ್ ಅಶೋಕ್ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಹಾಗಿದ್ರೆ ಏನಿದು ವಿವಾದ ಯಾಕೆ ಇಷ್ಟು ವಿವಾದ ಭುಗಿಲೆದ್ದಿದ್ದು ಏನದು ಟ್ವೀಟ್ ಆ ಒಂದು ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಜಮೀರ್ ಅಹಮದ್ ಖಾನ್ ದೆಹಲಿಗೆ ಹೋಗ್ತಾ ಇರೋದನ್ನ ಒಂದು ವಿಡಿಯೋವನ್ನು ಹಾಕಿರ್ತಾರೆ ಅದು ಈಗ ವಿವಾದಕ್ಕೆ ಕಾರಣ ಆಗಿರುವಂತದ್ದು ಹಾಗಿದ್ರೆ ಕರ್ನಾಟಕದಲ್ಲಿ ಬರ ಇದೆ ಸಿಎಂ ಐಷಾರಾಮಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಬರ ಪರಿಹಾರಕ್ಕೆ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಎಕ್ಸ್ ನಲ್ಲಿ ಅಂದ್ರೆ ಇವತ್ತು ಟ್ವಿಟರ್ ನಿಂತಲ್ಲ ಮುಂಚೆ ಅದೀಗ ಈಗ ಎಕ್ಸ್ ಆಗಿದೆ ಆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಡಿ ವೈ ವಿಜಯೇಂದ್ರ ಕೂಡ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಟಾಂಗ್ ಇದು ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಕೃಷ್ಣ ಬೈರೇಗೌಡ ಖಾಸಗಿ ವಿಮಾನದಲ್ಲಿ ಪ್ರಯಾಣಿಸುವಂತಹ ವಿಡಿಯೋವನ್ನ ಜಮೀರ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೆಯನ್ನ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇಡೀ ರಾಜ್ಯ ಬರದಿಂದ ತತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹಾಗೂ ಅವರ ಸಂಪುಟ ಸದಸ್ಯರು ಐಷಾರಾಮಿ ವಿಮಾನದಲ್ಲಿ ಬರ ಪರಿಹಾರ ಕೇಳೋದಕ್ಕೆ ಪ್ರಯಾಣ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಐಷಾರಾಮಿಯಾಗಿರ್ತಕ್ಕಂಥ ಪ್ರೈವೇಟ್ ಜೆಟ್ ಇವತ್ತು ಬೆಂಗಳೂರಿನಿಂದ ದೆಹಲಿಗೆ ದೆಹಲಿಯಿಂದ ಬೆಂಗಳೂರಿಗೆ ಗಂಟೆಗೊಂದು ವಿಮಾನಗಳಿದ್ದಾವೆ ಅದರಲ್ಲೂ ಮುಖ್ಯಮಂತ್ರಿಗಳು ಹೋಗ್ತಾರೆ ಅಥವಾ ಏನಾದರೂ ಸಚಿವರು ಹೋಗ್ತಾರೆ ಅಂದರೆ ಸ್ಪೆಷಲ್ ಆಗಿರ್ತಕ್ಕಂಥ ಅರೇಂಜ್ಮೆಂಟ್ಸ್ಗಳು ಕೂಡ ಆಗುತ್ತೆ ಆದರೆ ನಮ್ಮ ಸಚಿವರಿಗೆ ನಮ್ಮ ಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಪ್ರೈವೇಟ್ ಜೆಟ್ಟೇ ಬೇಕಾ ಅನ್ನೋದು ಮೊದಲನೇ ಪ್ರಶ್ನೆ ಆಯಿತು ಅವಶ್ಯಕತೆ ಇತ್ತು ಆ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಪ್ರೈವೇಟ್ ಜೆಟ್ನಲ್ಲೋ ಎದರಲ್ಲೋ ಹೋಗಿದ್ದಾರೆ ಅಲ್ಲಿ ಪ್ರಧಾನಿಗಳನ್ನು ಭೇಟಿ ಮಾಡಿದ್ದಾರೆ ಅಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಬರ ಪರಿಹಾರದ ಬಗ್ಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನೇ ಮಾಡಿದ್ದಾರೆ ಅಂತಲೂ ಕೂಡ ಇಟ್ಕೊಳ್ಳೋಣ ಆದರೆ ಹಾಗೆ ಹೋಗುವಂಥ ವಿಡಿಯೋಗೆ ಒಂದು ಸಿನಿಮಿಕ ಸಿನಿಮಿಕ್ ಆಗಿರ್ತಕ್ಕಂಥ ಸ್ಟೈಲ್ ನಲ್ಲಿ ವಿಡಿಯೋವನ್ನ ಎಡಿಟ್ ಮಾಡಿ ದೇಖೋ ದೇಖೋ ಏ ಸುಲ್ತಾನ್ ಅಂತ ವಿಡಿಯೋವನ್ನ ಹಾಕಿ ಆ ಐಷಾರಾಮಿ ವಿಮಾನದ ಪ್ರದರ್ಶನ ಇಂಥ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ ಅದು ಪ್ರಶ್ನೆ ಮೂಡ್ತಾ ಇರೋದ್ ಅವರು ಹೋಗಿರೋದ್ರ ಬಗ್ಗೆ ಪ್ರಶ್ನೆ ಅಲ್ಲ ಆದ್ರೆ ಅದರ ಪ್ರದರ್ಶನ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಇನ್ನು ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ ಸಚಿವರು ರಾಜ್ಯದ ಪರ ಬರ ಪರಿಹಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಲ್ಲಿ ನಿಮ್ಮ ಪ್ರಧಾನಿ ಮೋದಿಯವರ ಬಳಿಯಲ್ಲಿ ಹೋಗಿರ್ತಾರೆ ಆದರೆ ಸದ್ಯಕ್ಕೆ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಶೋಕಿ ಬೇಕಿತ್ತ ಅಂತ ಪ್ರಶ್ನೆ ಇರುವಂಥದ್ದು ಹೈಟೆಕ್ ವಿಮಾನದಲ್ಲೇ ಪೋಸ್ಕೊಡ್ಬೇಕಿತ್ತ ಸಿ ಎಂ ಹಾಗೂ ಸಚಿವರ ಬಗ್ಗೆ ಏನಂತೀರಿ ಇದನ್ನ ಜನ ಕೂಡ ಇವತ್ತು ರಾಜ್ಯದ ಜನ ಕೂಡ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ನೀವು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಕೇವಲ ನಿಮ್ಮ ಟ್ವಿಟರ್ ಫೇಸ್ಬುಕ್ ಮಾತ್ರ ಅಲ್ಲ ನೀವು ಕರೆಯನ್ನ ಮಾಡಿ ನಮ್ಮ ಜೊತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು ಇಲ್ಲಿ ನಾನು ನಂಬರ್ ಅನ್ನ ಕೊಡ್ತಾ ಇದ್ದೀವಿ ಜೀರೋ ಏಟ್ ಜೀರೋ ತ್ರೀ ಫೈವ್ ತ್ರೀ ಫೋರ್ ಟು ಝೀರೋ ಟು ಏಟ್ ಸೊನ್ನೆ ಎಂಟು ಸೊನ್ನೆ ಮೂರು ಐದು ಮೂರು ನಾಲ್ಕು ಎರಡು ಸೊನ್ನೆ ಎರಡು ಎಂಟು ಈ ನಂಬರ್ಗೆ ಕರೆ ಮಾಡಿ ಆ ನಂಬರ್ನ ನಾವು ನಿಮಗೆ ಕೊಡ್ತಾ ಇದ್ದೀವಲ್ಲ ಈ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಳಿ ಕೆಲವೊಬ್ಬರಿಗೆ ಇದು ಸರಿ ಅನ್ನಿಸ್ಬಹುದು ಕೆಲವೊಬ್ಬರಿಗೆ ಇದು ಸರಿ ಅನ್ನಿಸ್ದೇ ಇರಬಹುದು ಸರಿ ಅನ್ನಿಸ್ತಾ ಇದ್ರೆ ಯಾಕೆ ಸರಿ ಅನ್ನಿಸ್ತಾ ಇದೆ ಸರಿ ಅನಿಸ್ತಾ ಇಲ್ಲ ಅನ್ನೋದಿದ್ರೆ ಯಾಕೆ ಸರಿ ಅನ್ನಿಸ್ತಾ ಇಲ್ಲ ಹಾಗಿದ್ರೆ ಇಂಥ ಒಂದು ಐಷಾರಾಮಿಯ ಒಂದು ವ್ಯಕ್ತಿತ್ವದ ಅಥವಾ ಐಷಾರಾಮಿ ತನದ ಪ್ರದರ್ಶನ ಇಂಥ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂಥವ್ರು ಯಾರು ನಮ್ಮ ಸಚಿವರು ಉತ್ತರವನ್ನ ಕೊಡ್ತಾರ ಜಮೀರ್ ಅಹಮದ್ ಖಾನ್ ಅವರು ಟ್ವೀಟ್ನಲ್ಲಿ ಇದನ್ನ ಟ್ವೀಟ್ ಮಾಡ್ತಿದ್ದ ಹಾಗೆ ಅದರ ಕಮೆಂಟ್ಗಳನ್ನ ಓದಬೇಕು ನಾವು ಏನೆಲ್ಲ ಅಲ್ಲಿ ಜನಸಾಮಾನ್ಯರು ಹಾಕ್ತಾ ಇದ್ದಾರೆ ಅಂತ ಬಿಜೆಪಿಯವ್ರು ಏನು ಹೇಳ್ತಾ ಇದ್ದಾರೆ ವಿಜಯೇಂದ್ರ ಏನು ಹೇಳ್ತಿದ್ದಾರೆ ಅಥವಾ ಪಿಯ ವಿಪಕ್ಷ ನಾಯಕರುಗಳು ಏನು ಹೇಳ್ತಾ ಇದ್ದಾರೆ ಅವೆಲ್ಲವನ್ನ ಒಂದೊಟ್ಟಿಗೆ ಇಡೋಣ ಜನಸಾಮಾನ್ಯರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು ನಾವು ಆ ಟ್ವೀಟ್ನ ಕೆಳಗಡೆ ನೋಡ್ತಾ ಹೋಗೋದಾದ್ರೆ ಒಂದಕ್ಕಿಂತ ಮುತ್ತಿನಂಥ ಮುತ್ತಿನಂಥ ಒಂದು ಅಭಿಪ್ರಾಯಗಳನ್ನು ಜನ ವ್ಯಕ್ತಪಡಿಸಿದ್ದಾರೆ ಆ ಟ್ವೀಟ್ನಲ್ಲೇ ಕೂಡ ನೀವು ಬರ ಪರಿಹಾರಕ್ಕೆ ಹೋಗಿದ್ದ ಅಥವಾ ಈ ರೀತಿಯಾಗಿ ಏನಾದರೂ ಅಲ್ಲಿ ಐಷಾರಾಮಿಯ ಒಂದು ಪ್ರದರ್ಶನ ಮಾಡೋದಕ್ಕೆ ಹೋಗಿದ್ದ ಅಂತ ಕೂಡ ಜನ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಒಂದ್ ಕಡೆ ನೋಡ್ತಾ ಇದ್ವಿ ಏನ್ ಆ ಗೋಗಲ್ ಅನ್ನು ಹಾಕಿರುವಂತದ್ದು ಬ್ಲಾಕ್ ಅಂಡ್ ಬ್ಲಾಕ್ ಸೂಟ್ ಅನ್ನು ಹಾಕಿರುವಂತದ್ದು ಬಹುತೇಕವಾಗಿ ಏನಾದ್ರೂ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಸಚಿವರಾಗದೇ ರಾಜಕಾರಣಕ್ಕೆ ಬರದೇ ಇದ್ರೆ ಅವರೇ ದೊಡ್ಡ ಹೀರೋ ಆಗ್ತಾ ಇದ್ರು ಅನ್ಸುತ್ತೆ ಆ ಸ್ಟೈಲ್ ಇದೆ ಆ ಒಂದು ವ್ಯಕ್ತಿತ್ವವನ್ನು ನೋಡ್ತಾ ಇದ್ರೆ ಒಂದು ಸ್ಟೈಲ್ ಇದೆ ಆ ಒಂದು ಇವತ್ತು ನಾವು ಸಲಾರ್ ಸಿನಿಮಾ ರಿಲೀಸ್ ಆಗಿದೆ ಅಂತ ಮಾತಾಡ್ತಿದ್ವಲ್ಲ ಆ ಬಹುತೇಕವಾಗಿ ಪ್ರಭಾಸ್ ಅವರನ್ನು ಕೂಡ ಆ ಸ್ಟೈಲ್ ಅನ್ನ ಮೀರಿಸಬಹುದು ಅನ್ಸುತ್ತೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಬ್ಲಾಕ್ ಅಂಡ್ ಬ್ಲಾಕ್ ಡ್ರೆಸ್ ಮೆನ್ ಇನ್ ಬ್ಲಾಕ್ ಇದು ಮ್ಯಾನ್ ಇನ್ ಬ್ಲಾಕ್ ಅವರ ಆ ಗಾಗಲ್ ನೋಡಿ ಆ ಒಂದು ಸೂಟ್ ನೋಡ್ತಾ ಇದ್ರೆ ಬ್ಲಾಕ್ ಸೂಟ್ ಇನ್ನು ನಾವು ಮುಖ್ಯಮಂತ್ರಿಗಳನ್ನ ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀವಿ ಅವರು ಯಾಕಪ್ಪ ಇದು ಈ ವಿಡಿಯೋಗಳೆಲ್ಲ ಅನ್ನೋ ರೀತಿಯಾಗಿ ತಮ್ಮ ತಾನು ತೊಳ್ಕೊಂಡಿದ್ದಾರೆ ಆದರೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಮಾತ್ರ ಈಗ ಸಕ್ಸಸ್ನಲ್ಲಿದ್ದಾರೆ ಯಾಕಂದರೆ ಯಾಕಂದ್ರೆ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಯಶಸ್ಸಿನಲ್ಲಿ ಇವರ ಪಾತ್ರ ಕೂಡ ಇದೆ ಹೀಗಾಗಿ ಸಹಜವಾಗಿ ಆ ಕಾನ್ಫಿಡೆನ್ಸ್ ಇರುತ್ತೆ ಇನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಬೆಂಗಳೂರಿನಿಂದ ಒಬ್ಬ ಒಬ್ರು ಕರೆ ಮಾಡಿದ್ದಾರೆ ನರಸಿಂಹ ಅಂತ ಅವ್ರನ್ನ ಮಾತಾಡ್ಸೋಣ ನರಸಿಂಹ ಅವರೇ ನಮಸ್ತೆ ನಮಸ್ಕಾರ ಹೇಗಿದೆ ವಿಮಾನ ಸರ್ ಏನ್ ಸರ್ ಇದು ನಮ್ಮ ರಾಜಕಾರಣಿಗಳು ಚುನಾಯಿತರಾದ ಪ್ರತಿನಿಧಿಗಳು ನಡ್ಕೊಳ್ಳೋ ರೀತಿನ ಸರ್ ಇದು ಅಲ್ಲ ಸರ್ ಈಗ ಬರ ಪರಿಹಾರ ಹೋಗಿದ್ದಾರೆ ಮತ್ತೆ ಬರ ಪರಿಹಾರಕ್ಕೆ ಕೇಳಕ್ ಹೋಗಿದ್ರಲ್ಲಿ ಈ ರೀತಿಯಾಗಿ ತೋರಿಸಿದ್ರೆ ತಪ್ಪು ಅಂತ ಪಾಪ ಅವ್ರಿಗೂ ಸ್ವಲ್ಪ ಎಂಜಾಯ್ಮೆಂಟ್ ಬೇಕಲ್ವಾ ಎಂಜಾಯ್ಮೆಂಟ್ ಬೇಕು ಅಂದ್ರೆ ಸರ್ ಅವ್ರ ದೊಡ್ಡ ಅವ್ರದೇ ಒಂದೊಂದು ದುಡ್ಡಲ್ಲಿ ಅವ್ರದೇ ಒಂದು ಇದ್ರಲ್ಲಿ ಹೋಗ್ಲಿ ಸರ್ ನಮ್ ರೈತರು ನಮ್ಮ ರೈತರ ಬಗ್ಗೆ ಮತ್ತೆ ನಮ್ಮ ರೈತರಿಗಾಗಿರೋ ಬೆಳೆ ನಾಶ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದ್ರ ಬಗ್ಗೆ ಮಾತುಕತೆ ಮಾಡಿ ಪ್ರಧಾನ ಮಂತ್ರಿಗಳ ಹತ್ರ ಹಂಚ್ಕೊಂಡು ಬರ ಪರಿಹಾರವನ್ನ ತರ್ಲಿಕ್ಕೆ ಇವರು ಈ ರೀತಿ ಶೋಕಿ ಲಾಲಾಗಲ್ ತರ ಕೊಡ್ತಾರಲ್ಲ ಅದ್ರ ಜೊತೆಗೆ ಸರ್ ನಮ್ ಸಿದ್ದರಾಮಯ್ಯನವರು ಅಂತ ಒಳ್ಳೆ ಅಭಿಪ್ರಾಯ ಹೊಂದಿರುವಂತ ಮುಖ್ಯಮಂತ್ರಿಗಳು ಅವ್ರನ್ನ ಇಂತ ಶೋಕಿರ್ ಅಹಮದ್ ಅವರು ಕಳೆದ ಬಾರಿ ಕೂಡ ನೋಡಿದ್ವಿ ಹ್ಯೂಬ್ಲೆಟ್ ವಾಚನ್ ವಿಚಾರ ಇರ್ಬೋದು ಐಷಾರಾಮಿ ಅನ್ನ ಸಿದ್ದರಾಮಯ್ಯ ಕಟ್ಕೊಂಡಿದ್ರು ಅಂತ ಅವರಿಗೆ ಒಂದು ನೆಗೆಟಿವ್ ಆದಂತ ಪರ್ಸೆಪ್ಷನ್ ಬಿಲ್ಡ್ ಮಾಡಿತ್ತು ಇದು ಈ ರೀತಿಯಾದಂತಹ ವಿಡಿಯೋಗಳು ಮತ್ತೆಷ್ಟು ನೆಗೆಟಿವ್ ಆಗಿ ಪರ್ಸೆಪ್ಷನ್ಸ್ ಕೊಡುತ್ತಾ ಪಾಸಿಟಿವ್ ಕೊಡುತ್ತಾ ಅಂತ ಸರ್ ಸತ್ಯ ನಿಮ್ ಮಾತುಗಳಿಗೆ ನೆಗೆಟಿವ್ ಪರ್ಸೆಪ್ಷನ್ ಕೊಡೋದು ಅವರು ಮೊನ್ನೆ ವಿಧಾನಸೌಧದಲ್ಲಿ ಬೆಳಗಾವಿನಲ್ಲಿ ಮಾತನಾಡಿದ್ರು ನಾನು ಶೋಷಿತ ವರ್ಗದವರ ಪರವಾಗಿ ನೊಂದವರ ಪರವಾಗಿ ನನ್ ಸರ್ಕಾರ ಅಂತ ಇದ್ ಎಲ್ಲಿ ಸರ್ ಇದು ಅವ ಪಾಪ ಅಲ್ಲೆಲ್ಲ ಸೈಡ್ ಕೂತವ್ರೆ ಈ ಜಮೀನ್ ಅಮ್ಮದು ತಾವು ಕೆಡದಲ್ದಲೆ ಕೋತಿ ವನ ನೆಲ ಕೆಡಿಸ್ತವ ನಂಗೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಕೃಷ್ಣ ಬೈರೇಗೌಡ್ರಾದ್ರೂ ಹೇಳ್ಬೋದಾಗಿತ್ತು ಬೇಡಪ್ಪ ಇವೆಲ್ಲ ಆ ನಮ್ಗೆ ಆದಂತ ಬೇಕಾದಷ್ಟು ಗಂಟೆಗೆ ಎರಡ್ ಮೂರು ವಿಮಾನಗಳು ಓಡಾಡ್ತವೆ ಬೆಂಗಳೂರು ಟು ಡೆಲ್ಲಿ ಅದನ್ನ ಹೋಗೋಣ ನೀನ್ ಬೇಕಾದ್ರು ಹೋಗಯ್ಯ ಅಂತ ಹೇಳ್ಬೋದಾಗಿತ್ತು ಖಂಡಿತ ಖಂಡಿತ ನರಸಿಂಹರೇ ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಈಗ ಮೈಸೂರಿನಿಂದ ಕೂಡ ನಮ್ಮ ವೀಕ್ಷಕರೊಬ್ಬರು ಲೋಕೇಶ್ ಅಂತ ಜಾಯ್ನ್ ಆಗ್ತಾ ಇದ್ದಾರೆ ಲೋಕೇಶ್ ಅವರೇ ಕೂಡ ಬಹುತೇಕವಾಗಿ ಒಂದು ನೋಡ್ತಾ ಅಂತ ಸರ್ ಹೇಗಿದೆ ಕಷ್ಟಪಟ್ಟು ನಿಮ್ಮ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೈಸೂರಿನ ಜಿಲ್ಲೆಯವರೇ ಸೊ ಎಲ್ಲರೂ ಹೋಗಿದ್ದಾರೆ ಅಲ್ಲಿ ಬರ ಪರಿಹಾರ ಕೇಳೋದಕ್ಕೆ ಈ ಒಂದು ಈ ಒಂದು ವಿಮಾನವನ್ನ ನೋಡ್ತಾ ಇದ್ರೆ ಆ ಸ್ಟೈಲ್ ಅನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂತ ಈ ಅಂತ ಅದನ್ನ ನೀವ್ ಹೇಳ್ಬೇಕು ಈಗ ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಸಿಎಂ ಅವರು ಮುಖ್ಯಮಂತ್ರಿಗಳು ಅವರೇ ಆಗಿರೋದ್ರಿಂದ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಜನ ಏನಂತ ತಿಳ್ಕೊಂತಾರೆ ಈ ಈ ರೀತಿ ಈ ರೀತಿ ಐಷಾರಾಮಿ ಆಗಿ ನಾವು ಇದ್ ಮಾಡುದ್ರೆ ಕೇಳಕ್ ಹೋಗ್ತಾ ಇರೋದು ಅನುದಾನ ಅದ್ರಲ್ಲೂ ಇವರು ಆತರ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣ ಮಾಡ್ಬೋದಾಗಿತ್ತ ಅಂತ ನಮಗ್ ಪ್ರಶ್ನೆ ಆಗ್ಬಿಟ್ಟಿದೆ ಖಂಡಿತ ಖಂಡಿತ ಲೋಕೇಶ್ ಎಲ್ರೂ ಪ್ರಶ್ನೆ ಕೂಡ ಹೌದು ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ದೇಖೋ ದೇಖೋ ಏ ಸುಲ್ತಾನ್ ಅಂತ ಸಾಂಗ್ ಹಾಕಿ ವಿಡಿಯೋವನ್ನ ತೋರಿಸ್ತಾ ಇದ್ರು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಸಚಿವರು ಆ ವಿಡಿಯೋವನ್ನ ನೋಡಿ ಎಷ್ಟು ಆ ಒಂದು ಗೆ ಒಳಗಾಗಿದ್ದಾರೆ ನಮ್ಮ ವೀಕ್ಷಕರು ಅಂತ ನೋಡೋದಾದ್ರೆ ಈಗ ಮಧು ಅಂತ ಇದ್ದಾರೆ ಮೈಸೂರಿಂದ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಧು ಅವರೇ ನೋಡಿದ್ರ ಸುಲ್ತಾನ್ ಅವರನ್ನ ಸರ್ ಖಂಡಿತ ನೋಡ್ದೆ ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಿದ್ರಿ ವೈಯಕ್ತಿಕವಾಗಿ ಅಭಿನಂದನೆಗಳು ಸರ್ ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ವೈಯಕ್ತಿಕವಾಗಿ ಹೇಳೋದಾದ್ರೆ ಅಧಿಕಾರ ಸಿಗುವರೆಗೂ ಒಂಥರ ಸರ್ ಅಧಿಕಾರ ಸಿಕ್ಕ ಮೇಲೆ ಒಂಥರ ಅಧಿಕಾರ ಕಳ್ಕಂಡಾಗೆಲ್ಲ ಏನ್ ಹೇಳ್ತಾರೆ ನಾವು ಬಡವ್ರ ಪರ ಅಧಿಕಾರ ಕೊಡಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯೋದು ಅಧಿಕಾರ ಸಿಕ್ತಾಗ ಈ ರೀತಿ ಮಾಡೋದು ಇದರಿಂದ ಬಿಜೆಪಿ ಕೂಡ ಹೊರತಾಗಿಲ್ಲ ಸರ್ ಅದು ಕೂಡ ಆ ಪ್ರಧಾನ ಮಂತ್ರಿ ಅವ್ರು ನೋಡೋದಾದ್ರೆ ಅವರು ಕೂಡ ಇದೇ ರೀತಿ ಮೋಜು ಮಸ್ತಿಲ್ ತೊಡಗಿರೋರು ಈ ಎರಡು ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಕ್ಕಳು ಸರ್ ಖಂಡಿತವಾಗಿ ಜಮೀನ್ ಅವರು ತಪ್ಪು ಸರ್ ಖಂಡಿತ ನಿಮ್ಮ ಅಭಿಪ್ರಾಯ ಈ ರಾಜ್ಯದಲ್ಲಿ ಬರ ಇರೋದ್ರಿಂದ ನಿರುದ್ಯೋಗ ಸಾಕಷ್ಟು ಸಮಸ್ಯೆಗಳಿವೆ ರೀಲ್ಸ್ ಮಾಡಿಸ್ಕೊಂಡು ಇದೆಲ್ಲ ಬೇಡದಿರ್ತಕ್ಕಂಥ ಸಮಾಜಕ್ಕೆ ಬೇಡದಿರತಕ್ಕಂಥ ವಿಚಾರ ಸರ್ ಇದು ಖಂಡಿತವಾಗಿ ಇದರಿಂದ ಸಿದ್ದರಾಮಯ್ಯ ಕೆಟ್ಟ ಹೆಸರು ಧನ್ಯವಾದಗಳು ಖಂಡಿತ ಧನ್ಯವಾದಗಳು ಈಗ ಮೃತ್ಯುಂಜಯಿಂದ ಧಾರವಾಡದಿಂದ ಜಾಯ್ನ್ ಆಗ್ತಿದ್ದಾರೆ ಮೃತುಂಜಯ ನಮಸ್ಕಾರ ರೀ ನೋಡಿದ್ರಿ ನಮಸ್ಕಾರ ಸರ್ ನಮಸ್ಕಾರ ನೋಡಿದ್ರಿ ಸರ್ ನೋಡಿದೀವಿ ಇವರು ಕಾಂಗ್ರೆಸ್ ಸರ್ಕಾರದವರು ಏನ್ ಐತಲ್ಲ ಈಗ ನಾವು ರೈತರು ಮೊದ್ಲೇ ಬರಗಾಲದಲ್ಲಿ ಸಾಯ್ತಾ ಇದೀವಿ ಇವ್ರು ನೋಡಿದ್ರೆ ಅಲ್ಲಿಂದ ದಿಲ್ಲಿಯಿಂದ ಬೇಕಾದಷ್ಟು ವಿಮಾನಗಳ ಅಡ್ಡಾಡ್ತಾವ ಅದ್ರಲ್ಲಿ ಬರ್ಬೋದಿತ್ತು ಜನರ ತೆರಿಗೆ ಹಣ ರೈತರ ಹಣ ಮಾಡ್ಕೊಂಡು ಬರೋದು ಎಷ್ಟ ಸಮ ಸರ್ ಎಲ್ಲ ರೈತರನ್ನ ನುಗ್ಬಡದಲ್ದ ಅಧಿಕಾರದಾಗ ಬಂದ್ಕೊಳ್ಳಿ ಇವ್ರದೊಂದ್ ಲೆಕ್ಕನ ಬೇರೆ ಇರ್ತೈತಿ ಆ ಎಲ್ಲಾ ಪುಕಟೆ ಅವ್ನ ಇವ್ನು ಕೊಡ್ತಾರ ಜನರ ದುಡಿದಂಗ್ ಮಾಡಕ್ ಹಚ್ಚಿ ಕೂಲಿ ಸಿಗದಂಗ ಆಗಿದೆ ಇವತ್ತು ರೈತರಿಗೆ ಇವರೆಲ್ಲ ಮಾಡೋದು ಅಂತಂದ್ರೆ ತಮ್ಮ ಇವ್ರ ಇವ್ರ ಸ್ವಂತ ಖರ್ಚುಲಿ ಅದನ್ನ ವಸೂಲಿ ಮಾಡ್ಬೇಕು ಸರ್ ಈಗ ಶ್ಯಾಮ್ ಅಂತ ಬೆಳಗಾವಿಯಿಂದ ಮಾತಾಡ್ತಿದ್ದಾರೆ ಶ್ಯಾಮ್ ಅವರೇ ಈಗ ರಾಜಕಾರಣಿಗಳೇನು ಲಕ್ಸುರಿ ಬೇಡವಲ್ಲ ರಾಜಕಾರಣಿಗಳಿಗೆ ರಾಜಕಾರಣಿ ಆಗ ಮಾತ್ರ ಬಿಟ್ಟು ಬಿಡ್ಬೇಕಾ ಹಾ ಹೌದ್ ಸರ ಸರ್ ಏನಾಗಿದೆ ಅಂದ್ರೆ ಇವ್ರಿಗೆ ರಾಜಕಾರಣಿ ಎಲ್ಲಾ ರಾಜಕಾರಣಿಗಳು ಸರ್ ಏನಾಗಿದೆ ಅಂದ್ರೆ ರೊಕ್ಕದ ಬೆಲೆ ಗೊತ್ತಿಲ್ಲ ರೈತ ಎಷ್ಟ್ ಕಟ್ಟ ಪಡ್ತಾರ ಏನೂ ಗೊತ್ತಿಲ್ಲ ಸುಮ್ಮ ಮೋಜಿ ಮಸ್ತಿ ಮಾಡಿ ಬಿಡ್ತಾರ ಎಲ್ಲಾರು ಅದ ನಮ್ಮ ಅಣಿಸಿಕೆ ರೀ ದಹುದು ಏನು ಮಾಡೋದೇನೋ ಸ್ವಲ್ಪ ನಮ್ಗೇನೋ ಸರಿ ಅನ್ಸಾ ಅಂತ ಎಲ್ಲಾ ರಾಜಕೀಯ ಎಲ್ಲಾ ರಾಜಕೀಯ ಅವ್ರ ಹಂಗದಾರ್ ಸರ್ ನಾವು ನಾ ನಾವು ತಿಳ್ಕೊ ಪಕ್ಷ ತಪ್ಪಲ್ರಿ ಸರ ಪಕ್ಷಗಳು ಇರೋದು ತಪ್ಪಲ್ಲ ಆದ್ರೆ ಜನರು ಸರಿ ಇಲ್ಲದ್ರೆ ಏನೂ ಮಾಡಕ್ಕಾಗೋದಿಲ್ಲ ಅದಕ್ಕಾಗಿ ಕರ್ನಾಟಕ ಜನ ಈಗಲಾದ್ರು ಸ್ವಲ್ಪ ಏನಾರ ಆ ಇದು ಮಾಡಿ ಸ್ವಲ್ಪ ತಿಳ್ಕೊಬೇಕು ಅನಸ್ತೀವಿ ಅಂದ್ರೆ ಚಲೋ ಮನುಷ್ಯನ ಆಚೆ ಮಾಡಿ ಇದು ಮಾಡ್ಬೇಕು ಸಾಕಷ್ಟು ತೊಂದರೆ ಐತ್ರಿ ದೇಶದಾಗ ಕರ್ನಾಟಕದಾಗ ಎಲ್ಲ ಆದ ಕೋವಿಡ್ ಇದು ರೈತರಷ್ಟು ಕಷ್ಟ ಪಡತಾವ ಅನ್ನೋದು ಯಾರಿಗೂ ಅವ್ರು ಆಗ್ತಾ ಇಲ್ರಿ ಖರೆ ಹೇಳಿದ್ರೆ ಶ್ಯಾಮ್ ಕಟ್ಟಿಮನಿ ಮನೆಯವರು ನೀವ್ ಹೇಳಿದ್ದು ನಿಜ ರೈತರಿಗೆ ನಿಜಕ್ಕ ಏನಾಗ್ತಾ ಇದೆ ಅಂತ ಹೇಳಿ ಯಾರು ಗಮನ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಲೀಡರ್ಸ್ ಗಳ ಪೊಸಿಷನ್ ಅಲ್ಲಿ ಇರುವಂತವರಿಗೆ ಲೀಡರ್ಸ್ ಆದಂತವರಿಗೆ ಸೆನ್ಸಿಟಿವಿಟೀಸ್ ಮತ್ತೆ ಸೆನ್ಸಿಬಿಲಿಟೀಸ್ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ಇದೊಂದು ವಿಡಿಯೋ ತೋರಿಸ್ತಾ ಇದೆ ಇದೊಂದು ಟ್ವೀಟ್ ತೋರಿಸ್ತಾ ಇದೆ ಯಾಕಂದ್ರೆ ಇವತ್ತು ಇಡೀ ದೇಶಾದ್ಯಂತ ಇಂಡಿ ಒಕ್ಕೂಟ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಈ ಒಂದು ನೂರ ನಲ್ವತ್ತಕ್ಕೂ ಹೆಚ್ಚು ಜನ ಸಂಸದರನ್ನ ಒಂದು ಸಸ್ಪೆಂಡ್ ಮಾಡಿರೋ ಕಾರಣದಿಂದಾಗಿ ಆದರೆ ಚರ್ಚೆಗೆ ಕಾರಣವಾಗಿದ್ದು ಚರ್ಚೆಗೆ ಗ್ರಾಸವಾಗಿರೋದು ಮಾತ್ರ ಈ ಒಂದು ಘಟನೆ ಯಾಕಂದ್ರೆ ಲಕ್ಸುರಿಯನ್ನು ತೋರಿಸಿರುವಂಥದ್ದು ಆ ಒಂದು ಗೋಗಲನ್ನು ಹಾಕೊಂಡು ಅದಕ್ಕೆ ವಿಡಿಯೋ ಎಡಿಟನ್ನು ಮಾಡಿಸಿ ಆ ಸಾಂಗನ್ನು ಹಾಕಿ ಮಾಡಿದಾಗ ಸಹಜವಾಗಿ ಚರ್ಚೆಯ ವಿಚಾರಗಳು ಬದಲಾಗ್ತಾ ಹೋಗುತ್ತೆ ಇದು ಸರಿನಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ನೋಡ್ತೀರಿ ನ್ಯೂಸ್ ಏಟಿನ್ ಕನ್ನಡ